And Adamal Vinod Arora sir, our ನಮ್ಮ ತಂದೆ ಜೊತೆಗೆಲ್ಲ ಕೆಲಸ ಮಾಡಿದಂಥವ್ರು ಈಸ್ ಆಲ್ಸೋ ಅ ವೆಟ್ರನ್ ಆಕ್ಟರ್. ನನಗೊಂದು ಆಸೆ ಇತ್ತು ಏನಾದ್ರು ಒಂದು ಯುನಿಕ್ನೆಸ್ ತರಬೇಕು ಇನ್ನೊಂದು ಕ್ಯಾರೆಕ್ಟರ್ಗೆ ಅಂತ ಅಂದ್ಬಿಟ್ಟು ಅವಾಗ ಅವ್ರು ತುಂಬ ಕಮ್ಮಿ ಮಾಡ್ತಾ ಇದ್ರು ಸಿನಿಮಾ ಕನ್ನಡದಲ್ಲಿ. ಸೊ ನಾನು ಹೋಗಿ ಹೇಳಿದೆ ಅನ್ಸುತ್ತೆ, ಆಯ್ತು ನೀವು ನನ್ನ ಕತೆ ಹೇಳಿ ಆಮೇಲೆ ನಾನು ಹೇಳ್ತೀನಿ ಅಂತಂದ್ರು. ಅವ್ರು ಹೋಗಿ ಅವ್ರು ನರೇಷನ್ ಕೊಡ್ತಿದ್ದಂಗೆ ಅವರು ಅಷ್ಟೇ ಖುಷಿಪಟ್ಟು ಆಯ್ತು ಮಾಡೋಣ ಬನ್ನಿ ಅಂತಂದು ಬಂದರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅವರು ಈ ಸಿನಿಮಾದಲ್ಲಿ ಅವ್ರ ಲುಕ್ ಆಗಿರಲಿ, ಅವ್ರ ಮ್ಯಾನರಿಸಮ್ ಆಗಿರಲಿ, ಅಥವಾ ಅವ್ರ ಅಪಿಯರೆನ್ಸೇನೆ ನಿಜವಾಗ್ಲೂ ಈ ಸಿನಿಮಾ ನೋಡ್ತಿದ್ದಂಗೆ ವಿಲ್ ಸ್ಟಾರ್ಟ್ ರೈಟಿಂಗ್ ಕ್ಯಾರೆಕ್ಟರ್ಸ್ ಫಾರ್ ವಿನೋದ್ ಆಳ್ವ ಸರ್ ಈ ಸಿನಿಮಾದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಥರದ್ದೊಂದು ಆಗುತ್ತೆ. ಆ್ಯಂಡ್ ಫಾರ್ ಎವರ್ ಮೈ ಫೇವ್ರೆಟ್ ಅವಿನಾಶ್ ಸರ್. ನಾವು ಮಾಡಿದ ಅಷ್ಟು ಸಿನಿಮಾದಲ್ಲೂ ಅವಿನಾಶ್ ಸರ್ ಪ್ರತಿಯೊಂದು ಫಿಲಮಲ್ಲೂ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಅಷ್ಟೇ ಚಾಲೆಂಜಿಂಗ್ ರೋಲ್ ಅವ್ರಿಗೂ ಇತ್ತು. ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ತುಂಬ ಈಸಾಗಿ ಆ ಕ್ಯಾರೆಕ್ಟರ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳಿದ್ರಲ್ಲ ಅವ್ರು ಅಷ್ಟು ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ, ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾರೆ. ಇನ್ನು ಅವರು ಈ ಸಿನಿಮಾ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ, ನನಗೆ ಖುಷಿ ಆಗ್ತಿದೆ ಅಂತ ಹೇಳ್ತಿದಾರಲ್ಲ, ದಟ್ ಈಸ್ ಅ ರಿಯಲ್ ಅಪ್ರಿಷಿಯೇಷನ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಟು ಟಾಕ್ ಅಬೌಟ್ ಕುಮಾರ್ ಗೋವಿಂದ್ ಸರ್, ಇದೊಂದು ಚಾಯ್ಸ್ ನಾವು ತುಂಬ ಒಂದು ಏನು ಹೇಳ್ತೀರಾ, ನಮ್ಗೆ ಗ್ಯಾಪ್ ಏನು ಅಂತ ಗೊತ್ತಾಗಲಿಲ್ಲ ನಮ್ಗೆ ಈ ಥರದ್ದು. ನನಗೇನು ಅಂದರೆ ಒಂದು ಸೀನಿಯರ್ ಆ್ಯಕ್ಟರ್ ಇರಬೇಕು, ಒಂದು ಸೀನಿಯರ್ ಹೀರೋ ಇರಬೇಕು ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ ಇತ್ತು. ಆ್ಯಂಡ್ ಯಾರಾದರೂ ಒಂದು ಸರ್ಪ್ರೈಸ್ ಥರ ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ದರ್ಶನ್ ಸರ್ ಹತ್ರ ಡಿಸ್ಕಸ್ ಮಾಡಿದೆ, ಬಸ್ ಈ ಥರ ಕುಮಾರ್ ಗೋವಿಂದ್ ಸರ್ ಇದ್ರೆ ಚೆನ್ನಾಗಿರುತ್ತೆ, ಸೂಪರ್ ನಮ್ಮ ಸೀನಿಯರ್ ನಿಮ್ಗೆ ಕೇಳು ಅವ್ರಿಗೆ ಅಂತಂದ್ರು. ಆ್ಯಂಡ್ ಅವ್ರು ಹೇಳಿದಾಗ ಫಸ್ಟ್ ಸ್ವಲ್ಪ ಹೆಸಿಟೇಷನ್ ಇದ್ರು, ಹೌದಾ ಏನು ಕ್ಯಾರೆಕ್ಟರ್ ಹಿಂಗೆ ಆಯ್ತು ನೀವು ಒಂದ್ಸತಿ ಹೇಳಿ ಕತೆನ ಅಂತ ಅಂದ್ಬಿಟ್ಟು ಅಗೇನ್ ಕತೆ ಕೇಳಿ ಕನ್ವಿನ್ಸ್ ಆದ್ಮೇಲೆ ಅವರು ತುಂಬ ಖುಷಿ ಪಟ್ಟು ಬಂದರು. ಆ್ಯಂಡ್ ವೆರಿ 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 ಕಂಫರ್ಟಬಲ್ ಹಿ ಹ್ಯಾಸ್ ಡನ್ ದಿಸ್ ಸಿನಿಮಾ. ಅವ್ರು ನೋಡಿಲ್ದಿರೋ ಹಿಟ್ಸ್ ಅಲ್ಲ, ಅವ್ರು ನೋಡಿಲ್ದಿರೋ ಸಕ್ಸಸ್ ಅಲ್ಲ ಕನ್ನಡ ಇಂಡಸ್ಟ್ರಿನಲ್ಲಿ, ಬಟ್ ಸ್ಟಿಲ್ ನನಗೆ ಈ ಸಿನಿಮಾದಲ್ಲಿ ಅವ್ರನ್ನ ಪ್ರೆಸೆಂಟ್ ಮಾಡಿರೋದೇ ನನಗೆ ಒಬ್ಬ ಡೈರೆಕ್ಟರ್ ಆಗಿ ತುಂಬ ಪರ್ಸನಲ್ ಫೇವ್ರೇಟ್ ಕ್ಯಾರೆಕ್ಟರ್ಸ್ಗಳಲ್ಲಿ ನನಗೆ ಕುಮಾರ್ ಗೋವಿಂದ್ ಸರ್ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ. ಆ್ಯಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಮೈ ಲೀಡಿಂಗ್ ಲೇಡಿ ಆಫ್ ದಿಸ್ ಸಿನಿಮಾ ಆರಾಧನಾ ಅವರು, ಎಲ್ಲರೂ ಎಷ್ಟೊಂದು ಸತಿ ಹೇಳ್ತಿರ್ತಾರೆ ಮಾಲಾಶಿವರ ಮಗಳು ಅಂದ ತಕ್ಷಣ ಒಂದು ಸಿನಿಮಾ ಸಿಕ್ಕಿರ್ಬೋದು ಅಂತ ಅಂದ್ಬಿಟ್ಟು, ಅದು ಆಗಿದ್ರು ಕೂಡ ತಪ್ಪಿಲ್ಲ ಅಂತ ಹೇಳ್ತೀನಿ. ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಆಕ್ಟರ್ ಮಕ್ಕಳು ಆಕ್ಟರ್ ಆಗೋದು ಏನು ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನನಗೆ ನಾವು ಹೀರೋಯಿನ್ಗಳು ಅಂತ ಸರ್ಚ್ ಮಾಡಬೇಕಾದ್ರೆ ಆಕ್ಲೈನ್ ಸರ್ ನನಗೆ ಹೇಳಿದ್ದು, ನೀನು ಯಾರನ್ನಾರು ಹೇಳಮ್ಮ, ಯಾವ ಲ್ಯಾಂಗ್ವೇಜ್ ಆರು ಹೇಳು, ಅದೇನು ಇದು ರಿಸ್ಟ್ರಿಕ್ಷನ್ ನೋಡಬೇಡ ನೀನು ಅಂತ. ಆದ್ರೆ ದರ್ಶನ್ ಸರ್ ನಮ್ಗೆ ಯಾವಾಗ ಹೇಳ್ತಾರೆ, ನೀನು ಯಾರು ಹೀರೋಯಿನ್ ಹಾಕು, ಕನ್ನಡದವ್ರು ಸಿಗ್ತಾರ ಫಸ್ಟ್ ನೋಡು ಒಂದ್ಸತಿ, ನಿಮ್ಗೆ ಆಪ್ಷನ್ ಫಸ್ಟ್ ಕನ್ನಡದವ್ರು ಏನಾರು ಓಕೆ ಆದ್ರೆ ನೋಡು, ಇಲ್ಲ ಅಂದ್ರೆ ನೀನೇನು ಚಾಯ್ಸ್ ಬೇಕಾದ್ರೆ ಮಾಡಪ್ಪ ಅಂತ ಅವ್ರು ಯಾವಾಗ ಅವ್ರು ಹೇಳ್ತಿರ್ತಾರೆ. ಸೊ ಇದೆರಡರ ಮಧ್ಯೆ ನಾನು ಇದ್ದಾಗ ಒಂದು ದಿವಸ ರಾಕ್ಲೈನ್ ಸರ್ ತಗೊಂಡು ಒಂದು ಪ್ರೊಫೈಲ್ ಕಳಿಸ್ತೀನಿ ನೀನು ನೋಡಮ್ಮ ನೋಡ್ಬಿಟ್ಟು ಹೇಳಿ ನನಗೆ ಅಂತ, ನನಗೆ ಯಾರು ಏನು ಅಂತ ಹೇಳಿದೆ ಬರೀ ಪ್ರೊಫೈಲ್ ಕಳಿಸಿದ್ರು. ನಾನು ನೋಡಿ ಅಣ್ಣ ಚೆನ್ನಾಗಿದ್ದಾರೆ, ಅದು ಫ್ರೆಶ್ ಫೇಸ್ ಅಂತ ಅನ್ಸುತ್ತೆ, ಹಿಂಗಣ ಅಂತಂದೆ. ಅವಾಗ ಅವರು ಇದು ಮಾಲಾಶ್ರೀ ಅವ್ರ ಮಗಳು, ನಾನು ನಾ ಹಿಂಗಣ ಮಾಲಾಶ್ರೀ ಅವ್ರ ಮಗಳು ಅಂತೀರಾ, ಹಿಂಗೆ ನೀನು ಅದೆಲ್ಲ ಏನು ತಲೆ ಕೆಡಿಸ್ಕೋಬೇಡ, ನೀನು ಕರೆದು ಮಾತಾಡಿ ಆಡಿಷನ್ ಮಾಡಿ ನಿನಗೆಲ್ಲ ಈ ಕ್ಯಾರೆಕ್ಟರ್ ಓಕೆ ಅಂದರೆ ಮಾತ್ರ ನಾವು ಕರ್ಕೊಳ್ಳಲ್ಲ ಅಂತಂದರು. ಆ್ಯಂಡ್ ಅದೇ ಮಾತು ನನಗೆ ಮಾಲಾಶ್ರೀ ಮೇಡಮ್ ಹೇಳಿದ್ದು, ನೀವು ದಯವಿಟ್ಟು ಮಾಲಾಶ್ರೀ ಅವ್ರ ಮಗಳು ಅಂತ ಈ ಪಿಕ್ಚರ್ ಇವ್ರನ್ನ ಹಾಕೋಬೇಡಿ, ನನ್ನ ಮಗಳಿಗೆ ಟ್ಯಾಲೆಂಟ್ ಇದೆ ಅಂದರೆ ಮಾತ್ರ ಈ ಪಿಕ್ಚರ್ ನೀವು ಹಾಕೋಬೇಕು ಅಂತಂದು ನಾವು ಅವರಿಗೆ ಲುಕ್ ಟೆಸ್ಟಿಂದ ಹಿಡಿದು ಆಡಿಷನಿಂದ ಹಿಡಿದು ಪ್ರತಿಯೊಂದು ಮಾಡಿದ್ವಿ. ಆ್ಯಂಡ್ ಐ ವಿಲ್ ಟೆಲ್ ಯು, ನಿಜವಾಗ್ಲೂ ತುಂಬ ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಆಗ್ತಾರೆ ಕನ್ನಡದಲ್ಲಿ ಆರಾಧನಾ. ಇಟ್ಸ್ ಬಿಕಾಸ್ ಆಫ್ ಅವರ್ ಡೆಡಿಕೇಶನ್ ಆ್ಯಂಡ್ ಹರ್ ಇಂಟ್ರೆಸ್ಟ್ ಈ ಸಿನಿಮಾದಲ್ಲಿ. ಸುಧಾಕರ್ ಹೇಳಿದ್ರು ಅವರೆಲ್ಲ ಹೇಳಿದ್ರಲ್ಲ, ಫಸ್ಟ್ ಸೀನ್ನೇ ನಾವು ವೆರಿ ಟಫ್ ಸೀನ್ ಕೊಟ್ಟಿದ್ವಿ ನಾವು, ಅಂದರೆ ಯಾವತ್ತಿದ್ರು ಮಾಡಲೇಬೇಕಲ್ಲ, ಯಾವತ್ತು ಫಸ್ಟ್ ಬಾಲೇ ಸಿಕ್ಸ್ ಹೊಡಿಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಬಾ ನೀವು ಫಸ್ಟ್ ಸೀನೇ ಆ ಥರದೊಂದು ಮಾಡಿ ಯಾಕೆ ಹೆದರ್ತೀರಾ ಅಂತಂದ್ಬಿಟ್ಟೆ ನಾವು ಒಂದು ಸೀನ್ ಕೊಟ್ಟಿದ್ದು. ಬಿಟ್ಕೊಡ್ಬಾರ್ದು, ಬಟ್ ಅದೊಂದು ಚಿಕ್ಕ ಹಿಂಟ್ ಹೇಳ್ತೀನಿ. ಫಸ್ಟ್ ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು, ಒಂದು ಹೊಸ ಹುಡುಗಿ, ಫಸ್ಟ್ ಸೀನ್, ಫಸ್ಟ್ ಡೈಲಾಗು, ದರ್ಶನ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಕುತ್ತಿಗೆಗೆ ಮಚ್ಚಿಟ್ಬಿಟ್ಟು ಡೈಲಾಗ್ ಮಾತಾಡಬೇಕು, ಇದು ಹೆಂಗಿರುತ್ತೆ ನೀವು ಇಮ್ಯಾಜಿನ್ ಮಾಡಿ, ಆ ಹುಡುಗಿ ಒನ್ ಟೇಕ್ ಓಕೆ ಮಾಡಿದ್ಲು. ಸೊ ದಟ್ ಈಸ್ ಹರ್ ಟ್ಯಾಲೆಂಟ್ ಆ್ಯಂಡ್ ಹರ್ ಪೊಟೆನ್ಷಿಯಲ್ ಇನ್ ದಿಸ್ ಸಿನಿಮಾ. ಆ್ಯಂಡ್ ನಾಟ್ ಓನ್ಲಿ ಒಂದು ಸಿನಿಮಾ, ಒಂದು ಹೀರೋಯಿನ್ನು ಒಂದೆರಡು ಸಾಂಗಿಗೆ ಬರ್ತಾರೆ ಖಂಡಿತವಾಗಲಿಲ್ಲ. ನಾನು ಹೇಳ್ದಂಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅಷ್ಟು ಅದ್ಭುತವಾದ ಸ್ಪೇಸ್ ಇದೆ, ಅಷ್ಟು ಅದ್ಭುತವಾದ ಪರ್ಫಾರ್ಮೆನ್ಸಿಗೆ ಜಾಗಗಳಿದೆ. ಆ್ಯಂಡ್ ನೀವು ನೋಡಿದಾಗ ಪ್ರತಿಯೊಂದು ಕ್ಯಾರೆಕ್ಟರ್ ಅಷ್ಟು ಸರ್ಪ್ರೈಸಿಂಗ್ ಆಗಿ ಬರ್ತಾರೆ. ಸೋ ವಿಲ್ ಬಿ ಆರಾಧನಾ. ಆ್ಯಂಡ್ ಆರಾಧನಾ, ಗುಡ್ ಲಕ್ ಫಾರ್ ಯುವರ್ ಯುವರ್ ಫ್ಯೂಚರ್.